ನಾನು ಮಂಜುನಾಥ್ ಮೂಚೌಲ ಶ್ರೀಮತಿ ವೈಜಿ ಕುರುಗೋಡೆ ಮಹಾವಿದ್ಯಾಲಯ ಅತನಿ 2ನೇ ವರ್ಷದ ಪ್ರಶಿಕ್ಷಣಾರ್ಥಿಯಾಗಿ ಓದುತ್ತಿದ್ದೇನೆ ನಮ್ಮ ಮಾರ್ಗದರ್ಶಕರು ಎಸ್ಎಸ್ ನಾಯಕ್ ಶಿಕ್ಷಕರು ವೈಜಿ ಕುರುಗೋಡೆ ಅತನಿ ನಾನು ಮಾಡುತ್ತಿದ್ದು ಸರ್ ಕಲಿಕಾ ಸಾಮಗ್ರಿಗಳು ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ಸ್ ಪರಿವಿಡಿ ಪರಿಕಲ್ಪನೆ ಎರಡನೇದಾಗಿ ಸ್ವಕಲಿಕಾ ಸಾಮಗ್ರಿಗಳ ಅರ್ಥ ಮೂರನೇದು ಸ್ವಕಲಿಕಾ ಸಾಮಗ್ರಿಗಳ ರೂಪಗಳು ನಾಲ್ಕನೇದು ಸ್ವಕಲಿಕಾ ಸಾಮಗ್ರಿಗಳ ಗುಣಲಕ್ಷಣಗಳು ಐದನೇದು ಸ್ವಕಲಿಕಾ ಸಾಮಗ್ರಿಗಳ ಮಹತ್ವಗಳು ಉಪಸಂಹಾರ ಪರಿಕಲ್ಪನೆ ಸ್ವಯಂ ಕಲಿಕೆಯ ವಸ್ತುಗಳ ಮೂಲತಃ ಕಲಿಯುವುದರ ಕೇಂದ್ರೀಕೃತವಾಗಿದೆ ಇವುಗಳನ್ನು ಮುಕ್ತ ಹಾಗೂ ದೂರ ಕಲಿಕೆಯಲ್ಲಿ ಹಾಗೂ ಹೊಂದಿಕೊಳ್ಳುವ ಕಲಿಯುವವರ ಸಾಮಾನ್ಯವಾಗಿ ಅವಲಂಬಿಸಿರು ಲಾಗಿರುವರು ಸ್ವಕಲಿಕಾ ಸಾಮಗ್ರಿಗಳ ಅರ್ಥ ಶಿಕ್ಷಕರ ಅನುಪಸ್ಥಿತಿಯಲ್ಲಿ ಕಲಿಕಾರ್ಥಿಯ ಯಾವುದೇ ಸಂಪನ್ಮೂಲವನ್ನು ಬಳಸಿಕೊಂಡು ಕಲಿಯುವಾಗ ಅಲ್ಲಿ ಬಳಸುವ ಕಲಿಕೋಪಕರಣಗಳನ್ನು ಸ್ವಕಲಿಕಾ ಸಾಮಗ್ರಿಗಳು ಎನ್ನುವರು ಸ್ವಕಲಿಕಾ ಸಾಮಗ್ರಿಯ ವಸ್ತುಗಳ ರೂಪಗಳು ಒಂದು ಪುಸ್ತಕಗಳು ಎರಡು ಕಾರ್ಯ ಪುಸ್ತಕಗಳು ಮೂರು ಕಾರ್ಯ ಹಾಳೆಗಳು ನಾಲ್ಕು ಧ್ವನಿ ಸುಳಿಗಳು ಐದು ದೃಶ್ಯ ಸುಳಿಗಳು ಆರು ಕಂಪ್ಯೂಟರ್ ಆಧಾರಿತ ಪ್ಯಾಕೇಜ್ಗಳು ಸ್ವಕಲಿಕಾ ಸಾಮಗ್ರಿಗಳ ಉತ್ಪಾದನೆಗಳು ಹಂತ ಒಂದು ಕೋರ್ಸ್ ಯೋಜನೆ ಹಂತ ಎರಡು ಕೋರ್ಸ್ ಅಭಿವೃದ್ಧಿ ಹಂತ ಮೂರು ಕೋರ್ಸ್ ನಿರ್ಮಾಣ ಎಂದು ತಿಳಿಸಿಕೊಡಲಾಗಿದೆ ಇವು ಸ್ವಕಲಿಕಾ ಸಾಮಗ್ರಿಗಳ ಉತ್ಪಾದನೆಗಳು ಗುಣಲಕ್ಷಣಗಳು ಒಂದನೇದಾಗಿ ಸ್ವವಿವರಣಾತ್ಮಕತೆಯಾಗಿದೆ ಎರಡು ಸ್ವಯಂ ಒಳಗೊಂಡಿದೆ ಮೂರು ಸ್ವಯಂ ನಿರ್ದೇಶನ ನೀಡುವುದು ನಾಲ್ಕು ಸ್ವಯಂ ಪ್ರೇರೇಪಿಸುವುದು ಐದು ಸ್ವಯಂ ಮೌಲ್ಯಮಾಪನವಾಗಿದೆ ಆರು ಸ್ವಯಂ ಕಲಿಕೆಯಾಗಿದೆ ಇವು ಸ್ವಕಲಿಕಾದ ಗುಣಲಕ್ಷಣಗಳು ಎಂದು ತಿಳಿಸಿಕೊಡಲಾಗಿದೆ ಸ್ವಕಲಿಕಾದ ಮಹತ್ವಗಳು ಒಂದೇದು ವಿದ್ಯಾರ್ಥಿಗಳು ಶಿಕ್ಷಕರ ಅನುಪಸ್ಥಿತಿಯಲ್ಲಿ ಕಲಿಕಾ ಕಾರ್ಯದಲ್ಲಿ ತೊಡಗುವಂತೆ ಇವು ಮಾಡುತ್ತವೆ ಎರಡನೇದು ವಿದ್ಯಾರ್ಥಿಗಳು ಸ್ವಯಂ ಪ್ರೇರಣೆಯನ್ನು ಹೊಂದಿ ಕಲಿಯುವಂತೆ ಮಾಡುತ್ತದೆ ಮೂರನೇದಾಗಿ ಇವು ವಿದ್ಯಾರ್ಥಿಗಳ ಭೌತಿಕ ವಿಕಾಸಕ್ಕೆ ಸಹಕಾರಿಯಾಗಿದೆ ಹೀಗೆ ಸ್ವಕಲಿಕಾದ ಮಹತ್ವಗಳನ್ನು ಇಲ್ಲಿ ತಿಳಿಸಿಕೊಡಲಾಗಿದೆ ನಾಲ್ಕನೇದು ಇವು ಕಲಿಯುವಿಕೆಯಲ್ಲಿ ಅನುಕೂಲಕತೆ ಮತ್ತು ಆಸಕ್ತಿಯನ್ನು ಬೆಳೆಸುತ್ತದೆ ಐದನೇದಾಗಿ ಇದು ಸ್ವಯಂ ಕಲಿಕೆಯನ್ನು ತೊಡಗಿಸುವಂತೆ ಪ್ರೇರೇಪಿಸುತ್ತದೆ ಆರು ಸ್ವಯಂ ಅನುಭವಗಳನ್ನು ಪಡೆಯಲು ಹಾಗೂ ಅಭ್ಯಸಿಸಲು ಪ್ರೇರೇಪಿಸುತ್ತದೆ ಉಪಸಂಹಾರ ಒಟ್ಟಾರೆಯಾಗಿ ನಾವು ವಿದ್ಯಾರ್ಥಿಗಳು ಸ್ಮರಣ ಶಕ್ತಿಯನ್ನು ಹೆಚ್ಚಿಸುವುದರ ಮೂಲಕ ಅವರು ವಿಷಯವನ್ನು ಸರಿಯಾಗಿ ಗ್ರಹಿಸಿಕೊಳ್ಳುವ ಸಹಾಯಕವಾಗಿದೆ ಹಾಗೂ ಸ್ವಯಂ ಅನುಭವಗಳನ್ನು ಪಡೆಯಲು ಮತ್ತು ಅಭ್ಯಸಿಸಲು ಪ್ರೇರೇಪಿಸುತ್ತದೆ ಧನ್ಯವಾದಗಳು